ಶ್ರೀ ಸಿದ್ಧರತ್ನ ಮತಗೊಂಡೀಶ್ವರ ಮಹಾರಾಜ ಅವರು ಮಂದ್ರೂಪ ಗ್ರಾಮದಲ್ಲಿ ಏನು ಹುಟ್ಟಿ ತಂದೆ ದುಂಡಪ್ಪ, ತಾಯಿ ಗಂಗಾಬಾಯಿ ಉದರದಲ್ಲಿ ಜನಿಸಿ ಬಂದು ಬಾಲ್ಯಾಜ್ಞದಾಗ ಒಂದು ಸಣ್ಣ ಕೆಸರಿನ ಒಂದು ಪಲ್ಲಕ್ಕಿ ದೇವರವನ್ನು ಮಾಡಿ ಗಣಕಾಲಿ ಒಂದು ಕಣಕಿದವನ್ನು ಗಣಕಾಲಿವನ್ನು ತಗೊಂಡು ಆ ಪಲ್ಲಕ್ಕಿವನ್ನು ತಯಾರು ಮಾಡಿಕೊಂಡು ಆ ಮುಂದೆ ಹಿಂದಕ್ಕೆ ಆಳಗ ಇದ್ರ ಡೇಪಿದ್ದು ಹಿಟ್ಟಿಲ್ಲಕ್ಕೆ ಪತ್ರಾದ ಡೇಪಿ ಅದು ಡೊಳ್ಳ ಮಾಡ್ತಿದ್ರು ಅವರು. ಡೆಳ್ಳಾನ್ಯಾಡ ಕಲ್ಲು ತಗೊಂಡು ತಾಳ ಮಾಡ್ತಿದ್ರು ಅವರು. ಮಾಡ್ಕೋತ ಮಾಡ್ಕೋತು ಅವರು ಕಾಯಕ ಮಾಡ್ಕೋತು ಹುಟ್ಟು ತಿಳ್ಕೊಂಡು ಅವರು ಕಾಯಕ ಮಾಡ್ಕೋತು ಹಂಗೆ ಮಣಸಿದಪ್ಪನ ಸೇವಾವನ್ನ ಮಾಡ್ಕೋತು ಆ ಮಣಸಿದಪ್ಪ ಅವ್ರಿಗೆ ಆಶೀರ್ವಾದವನ್ನು ಕೊಟ್ಟು ಕೆಲವು ದಿನ ಹೋಗೋಣ ಹಂಗೆ ಆ ಡಪ್ಪಿನ ಆಡಿಕೆಯನ್ನ ಮಾಡಿದ್ರು, ಪಾರಜಾತನ ಆತ್ರಕವನ್ನು ಮಾಡಿದ್ರು. ಮಾಡ್ಕೋತು 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 ಬಂದು ಅಮೋಘ ಚಿತ್ತನ್ನು ಆಶೀರ್ವಾದ ಮಳಗಾರ ಚಿತ್ತನವರ ಕರುಣವನ್ನು ಆಗಿ ಡೊಳ್ಳಿನ ಹಾಡಿಕೆ ಆಡಲಿಕ್ಕೆ ಪ್ರಯೋಚನೆ ಮಾಡಿದ್ರು. ಓದಲಿಕ್ಕೆ ಬರಂಗಿಲ್ಲ, ಬರಿಲಿಕ್ಕೆ ಬರಂಗಿಲ್ಲ. ಆರು ಶಾಸ್ತ್ರ, 18 ಪುರಾಣ, ಒಬ್ರು ಹಿಂಗ ಗುರುಗಳ ಪದಿ ಕೂತು ಹೇಳಿದ್ರು ತೆಲಾಕ ಕಂಪ್ಯೂಟರ್ ತಂಗ ಪಿಟ್ ಮಾಡಿ ಜಗತ್ತದ ಕೈ ಮಾಡಿ ಅಂತ ವೇಗಿ. ಒಂದೇ ದಿವಸ ಕ್ಯಾವಿ ಆಗಲಿಲ್ಲ, ಜಗತ್ತದಾಗ ಸಾಧು ಅನಿಸ್ಕೊಂಡು ಜಗತ್ತ ಕರ್ನಾಟಕ ಮಾರಾಟದಾಗೆಲ್ಲ ಮಹಾರಾಜರು ಅನಿಸ್ಕೊಂಡು ಹೋದ್ರ ಅವರು ಎಲ್ಲ ಹಾಡಿ ಹಾಡಿಕೆಯನ್ನು ಮಾಡಿ ಮೂಲು ಪಿಟ್ಟು ಮುಂಬೆಟಕವನ್ನು ಬಂದು 11 ವರ್ಷದ ತಪ್ಪಲ್ಲದೆ ಗುರುವಿನನ್ನ ಅಭಿಷೇಕವನ್ನು ಮಾಡಿಕೊಂಡು ಆ ಗುರುವಿನಲ್ಲಿ ಮಗ್ಗಲಿಗೆ ಮಠವನ್ನು ಕಟ್ಕೊಂಡು ಸ್ಥಾಪನಾ ಮಾಡಿದಂಥವರು ಮತಗೊಂಡೇಶ್ವರ ಮಹಾರಾಜರು. ಅವರು ಸೋಮಲಿಂಗ ಅಮೋಘ ಸಿದ್ಧನ ಆಶೀರ್ವಾದದಿಂದ 4 ಮಂದಿ ಧರ್ಮರು ಅವತಾರದ ಸಿದ್ಧ ದೇವಿಂದ ಬೆಳೆ ಸಿದ್ಧ ಸೇವಕ ಸಾಮರ್ಥ್ಯ ಕಡಿಯೊಟ್ಟ ಕನ್ನಮತ್ತೆ ಇವರು 4 ಮಂದಿ ಧರ್ಮರು. 4 ಮಂದಿ ಹೊಟ್ಟಿಲ್ಲ, 21 ಧರ್ಮರು, 21 ಧರ್ಮರು, 101 ಧರ್ಮರು, 101 ಧರ್ಮರು 1007 ಸತ್ಯ ಕೊಟ್ಟಿ ಶರಣರು. ತಾಯಿಗಳ ಕೊಂತಾದೇವಿ ಅಮೋಘ ಸಿದ್ಧನ ಸೇವಾವನ್ನ ಮಾಡಿಕೊಂಡು ಕಾತರಕಂಟೆಗೆ ಹೋಗಿ ನನ್ನ ತಾಯಿ ನಡ್ಕೊಂತಾದೀವಿ ಕೆಲವು ದಿನ ಗುರುವಿನ ಸೇವಾ ಮಾಡ್ಕೋತಲೆ ಕೊಟ್ಟಿದ್ರು. ಸೊಲಾಪುರ ಸಿದ್ಧಾರಾಮ 12,000 ದಂಡ ತಗೊಂಡು ಈಗ ನಾವು ಅಮೋಘ ಸಿದ್ಧಗವನ್ನು ಲಿಂಗ ಕಟ್ಟಬೇಕಂತ ಹೇಳಿಕಿನ ಸೊಲ್ಲಾಪುರವನ್ನು ಗ್ರಾಮ ಬಿಟ್ಟು ಸೊಲಾಪುರ 12,000 ದಂಡ ತಗೊಂಡು ಮಾಯದ ಗುಡ್ಡಕ್ಕೆ ಹೊಂಟಿದ್ದ. ದಂಡೆಲ್ಲ ತಗೊಂಡು ಹೊಂಟಿದ್ದ ಸಿದ್ಧಾರಾಮ ವಿಚಾರ ಮಾಡಕತ್ತ ಹಾದಿಗೋಟ. 12,000 ದಂಡರ ತಗೊಂಡು ಹೊಂಟಿದ್ದ. ಈ ದಂಡಿಗೆಲ್ಲ ಅನಾಜ ಹಾಕವ್ರು ಯಾರು ಗಂಟೆ ಬೀಳ್ತಾರೆ ಭಕ್ತರು? ಸಿದ್ಧಾರಾಮ ತಳಭಾಗ ವಿಚಾರ ಮಾಡ್ಕೋತ ಹೊಂಟಿದ್ದ. ಆಳೆಗೆ ನನ್ನ ತಾಯಿಗಳ ಕೊಂತಾದವಿ ಕಾತರಕಂಟಿ ಒಳಗೆ ಕೂತಿದ್ರು. 12,000 ದಂಡೆಲ್ಲ ಕಣ್ಮುಟ್ಟು ನೋಡಿದ್ರು ನನ್ನ ತಾಯಿಗಳ ಕೊಂತಾದವಿ. 12,000 ದಂಡಿಗೆಲ್ಲ ತಳ ನೀವೆಲ್ಲ ಕೂತ್ಕೊಳ್ಳಿರ್ತವ ತಮ್ಮಗಳೇ ಇಲ್ಲಿ ಕೇಳ್ತಾವ. 12 ಕೂತಿನ ಕೊಡ ಇತ್ತು ಆಳಾಗಿ ಇವು ಕೊಡಗಳಿದ್ದಿತ್ತಲ್ಲ ಮಣ್ಣಿನ ಕೊಡಗಳಿತ್ತು ಎಲ್ಲ 12 ತೂತಿತ್ತು ಆ ಕೊಡಕ. ತಾಯಿ ಹೇಳ್ಕೊಂತಾವಿ ಗುರು ಸೋಮಲಿಂಗನ ಧ್ಯಾನ ಮಾಡಿದ್ದಳು, ಅಮೋಘ ಸಿದ್ಧನ ಧ್ಯಾನ ಮಾಡಿದ್ದಳು, 4 ಮಂದಿ ಸತ್ಯದರ ಮರ ಧ್ಯಾನ ಮಾಡಿಕೊಂಡು ಆ ಬಾಯಿ ಒಳಗಿನ ಕೊಡ ತುಂಬಿ ತಂದಿಟ್ಟಿದ್ದಳು. 12 ತೂತಿನ ಕೊಡ ಎಲ್ಲ ನೀರು ಸೋರುತ್ತಿತ್ತು, 12,000 ದಂಡೆಲ್ಲ ನೀರು ಕುಡಿತಿತ್ತು. ಕೊಡ ಹ್ಯಾಂಗ ತುಂಬಿತ್ತು ಹಂಗೆ ನಿಟ್ಟಿತ್ತು ಅದು ಕೊಡ. ತಾಯಿ ಹೇಳ್ಕೊಂತಾದೇವಿ 12,000 ದಂಡಿಗೆಲ್ಲ ಊಟ ಮಾಡಿಸಿ ಕುಂಡಿತಾಗ ನೀರೆಲ್ಲ ಕುಡಿಸಿ ಊಟ ಮಾಡಿ ಹೋಗ್ಕೋತೀರ ಹೇಳಿದ್ರು. ಕುಳ್ಳಿ ಮೇಲೆ 5 ಕುಳ್ಳಿ ತಾಯಿ ಹೇಳ್ಕೊಂತಾದೇವಿ ತಳಗ ಒಲಿ ಹೊಚ್ಚಿಟ್ಟಿದ್ದಳು, 5 ಹಿಡಿ ಅಕ್ಕಿ ಹಾಕಿದ್ಳು, 12,000 ದಂಡೆಲ್ಲ ಊಟ ಮಾಡ್ತು. 5 ಕುಳ್ಳಿಯಾಗ ಬಾನ್ ಹೆಂಗಿತ್ತು ಬಾನ್ ಹಂಗೆ ಇತ್ತು, 12,000 ದಂಡೆಲ್ಲ ಊಟ ಮಾಡಿ ಆನಂದ ಪೃಥ್ವಿ ಆಗಿತ್ತು ಅವರಿಗೆ.
ತಾಳ್ಕೊಂತ ಅದೇವಿ. ಇಂತ ಲೀಲಾ ಮಾಡಿದ್ರು ಆಳಾಗ ಸೋಲಾಪುರ ಸಿದ್ದಾರಾಮ ಕೇಳ್ತಾನ ಕೊಂತದಿ ಕೊಂತದೇವಿ, ಈ ತಾಕತ್ ನಿನ್ನ ಬಳಿ ಇಂಥದ, ನಿನ್ನ ನೀ ಯಾರ ಮನೆನಾಕಿ, ನೀ ಯಾರ ಮಗಳಿದ್ದ ಕೇಳ್ತಾರ ಆಳಾಗ ನನ್ನ ತಾಯಿ ಕೊಂತದಿ ಕೇಳ್ತಾಳ. ನಾ ಯಾರ ಮಗಳಲ್ಲ, ನಾ ಯೋಗನಾದ ಅಮೋಘ ಸಿದ್ಧನ ಶಶಿ ಇದ್ದ, ಬೇಣ ಸಿದ್ಧನ ಮಡದಿ ಇದ್ದ, ಅವ್ರ ಭಕ್ತಿದಿಂದ ನಿಮಗ ನಾ ಅವ್ರ ತಾಕತ್ತಿಂದ ಇದೆಲ್ಲ ನಿಮಗೆ ಮಹಾಪ್ರಸಾದ ಮಾಡಿದ ಕೇಳಿ ಆ ಸಿದ್ಧಾರಾಮನ ಮುಂದೆ ಹೇಳ್ತಾರ ಅವರು.